ಬಾಲಿವುಡ್ ರೇಂಜ್ಗೆ ಮೂವಿ ಮಾಡ್ತಾ ಇರೋ ಯಶ್ ಸಿನಿಮಾಗೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಸಿನಿಮಾ ಸೆಟ್ಗಾಗಿ ನೂರಾರು ಮರ ಕಡಿದಿದ್ದಾರೆ ಅನ್ನೋ ಆರೋಪದಲ್ಲಿ ಎಫ್ಐಆರ್ ದಾಖಲಾಗಿದೆ. ಹೀಗಾಗಿ ಟಾಕ್ಸಿಕ್ ಶೂಟಿಂಗು ನಡುಕ ಶುರುವಾಗಿದೆ. ಟಾಕ್ಸಿಕ್ ನಿರ್ಮಾಣ ಸಂಸ್ಥೆ ವಿರುದ್ಧ ಬಿದ್ದು ಕೇಸ್. ಕೆನರಾ ಎಚ್ಎಂಟಿ ಮ್ಯಾನೇಜರ್ ವಿರುದ್ಧವೂ ಎಫ್ಐಆರ್. ಟಾಕ್ಸಿಕ್ ಯಶ್ ಅಭಿನಯದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ. ಇದೊಂದು ಸಿನಿಮಾಗಾಗಿ ಯಶ್ ಅಭಿಮಾನಿಗಳು ಬರೋಬ್ಬರಿ ಎರಡೂವರೆ ವರ್ಷದಿಂದ ಕಾದು ಕೂತಿದ್ದಾರೆ. ಕೆಜಿಎಫ್ ಟೂನೇ ಕೊನೆ. ಇದಾದ್ಮೇಲೆ ಯಶ್ ಅಭಿನಯದ ಯಾವೊಂದು ಸಿನಿಮಾವೂ ತೆರೆಗಪ್ಪಳಿಸಿಲ್ಲ. ಹೀಗಾಗಿಯೇ ಟಾಕ್ಸಿಕ್ ಸಿನಿಮಾ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಹುಟ್ಕೊಂಡಿದೆ. ಯಶ್ ಕೂಡ ಹಾಲಿವುಡ್ ಸಿನಿಮಾ ರೇಂಜ್ಗೆ ಅಬ್ಬರಿಸ್ತಿದ್ದಾರೆ. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಟಾಕ್ಸಿಕ್ ಸಿನಿಮಾ ತಂಡಕ್ಕೆ ಮೇಲಿಂದ ಮೇಲೆ ಸಂಕಷ್ಟ ಸುತ್ತಕೊಳ್ತಿದೆ. ಸಿನಿಮಾ ಶೂಟಿಂಗ್ ಆಗಿ ನೂರಾರು ಮರಗಳನ್ನ ಕಡಿದ ಆರೋಪ ಕೇಳಿಬಂದ ಬೆನ್ನಲ್ಲೇ ಕೇಸ್ ಸಹ ದಾಖಲಾಗಿದೆ. ಯಶವಂತಪುರದ ಪೀಣ್ಯ ಬಳಿ ಇರುವ ಎಚ್ಎಂಟಿ ಭೂಮಿಯಲ್ಲಿ ಟಾಕ್ಸಿಕ್ ಸಿನಿಮಾ ಸೆಟ್ ಹಾಕಲಾಗಿತ್ತು. ಇದಕ್ಕೆಂದು ನೂರಾರು ಮರಗಳನ್ನ ಕಡಿದಿದ್ದಾರೆ ಎನ್ನುವುದು ದೊಡ್ಡ ಸುದ್ದಿಯಾಗಿತ್ತು. ಹೀಗಾಗಿ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸಹ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇದರ ಬೆನ್ನಲ್ಲೇ ಈಗ ಅರಣ್ಯ ಇಲಾಖೆ, ಕೆವಿಎನ್ ಪ್ರೊಡಕ್ಷನ್ಸ್, ಕೆನರಾ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಎಚ್ಎಂಟಿ ಜನರಲ್ ಮ್ಯಾನೇಜರ್ ವಿರುದ್ಧ ಎಫ್ಐಆರ್ ದಾಖಲಿಸಿದೆ. 1964 ಅರಣ್ಯ ಕಾಯ್ದೆ ಉಲ್ಲಂಘನೆ ಆರೋಪದಡಿ ತನಿಖೆ ಶುರು ಮಾಡಿದೆ. ಜೆಎಂಎಫ್ಸಿ ಕೋರ್ಟ್ನ ಪರವಾನಗಿ ತೆಗೆದುಕೊಂಡು ಅಲ್ಲಿ ಯಾರ್ಯಾರು ಮರ ಕಡಿದಿದ್ದಾರೆ, ಮರ ಕಡಿದವ್ರ ಮೇಲೆ ಎಫ್ಐಆರ್ ಆಗಿದೆ, ತನಿಖೆ ನಡೀತಾ ಇದೆ. ತನಿಖೆ ಆದ್ಮೇಲೆ ಯಾರು ತಪ್ಪಿತಸ್ಥರಿದ್ದಾರೆ ಅವರ ಮೇಲೆ ಚಾರ್ಜ್ ಶೀಟ್ ಆಗುತ್ತೆ, ಮುಂದಿನ ಕ್ರಮ ಆಗುತ್ತೆ. ಕೇಸ್ ಫಿಟ್, ಮರ ಕಡಿದೇ ಇಲ್ಲ ಅಂತೂ ಟಾಕ್ಸಿಕ್ ಟೀಮ್. ಯಾವಾಗ ಕೇಸ್ ದಾಖಲಾಯಿತು ಟಾಕ್ಸಿಕ್ ಸಿನಿಮಾ ಟೀಮ್ ಪ್ರತಿಕ್ರಿಯೆ ನೀಡಿದೆ. ಆರ್ಟ್ ಡೈರೆಕ್ಟರ್ ಮೋಹನ್ ಬಿ ಕೆರೆ ಮಾಹಿತಿ ನೀಡಿದ್ದು, ಟಾಕ್ಸಿಕ್ ಸಿನಿಮಾ ತಂಡವು ಮರಗಳನ್ನು ಕತ್ತರಿಸಿಲ್ಲ, ಸೆಟ್ ಹಾಕಲು ಜಾಗ ಕೊಟ್ಟಾಗಲೇ ಮರಗಳು ಇರಲಿಲ್ಲ, ಸಿನಿಮಾದ ಶೂಟಿಂಗ್ ಮಾಡೋದು ಇನ್ನೂ ಬಾಕಿ ಇದೆ, ಹೀಗಾಗಿ ಶೂಟಿಂಗ್ಗೆ ಅನುಮತಿಯನ್ನು ಕೊಡದಿದ್ರೆ ದೊಡ್ಡ ನಷ್ಟವಾಗುತ್ತೆ ಎಂದಿದ್ದಾರೆ. ಒಟ್ಟಿನಲ್ಲಿ ಟಾಕ್ಸಿಕ್ ಸಿನಿಮಾಗೆ ಮರಗಳ ಕಂಟಕ ಶುರುವಾಗಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಶರಣು ಹಂಪಿ, ನ್ಯೂಸ್ 18, ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.